ಹಲೋ ಫ್ರೆಂಡ್ಸ್, ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ 10ನೇ ತಾರೀಕಿಗೆ ಆಗ್ಬೋದು ಅಂತ ಅನ್ಕೊಂಡಿದ್ವಿ. ಬಟ್ ಏನಾಗಿದೆ ಅಂತಂದ್ರೆ, ನಾಳೆ ತನಕನು ಹಳೇದೇ ಅಂದ್ರೆ ಫಸ್ಟ್ ರೌಂಡ್ ಅಲ್ಲಿ ಇರುವಂತದನ್ನೇ 9ನೇ ತಾರೀಕು ತನಕನು ಡೇಟ್ ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ. ಯಾಕಂದ್ರೆ ವಿದ್ಯಾರ್ಥಿಗಳಲ್ಲಿ ಡೌನ್ಲೋಡ್ ಮತ್ತೆ ಒಂದು ಜನ ಸ್ವಲ್ಪ ಡಿಲೆ ಯೋಚನೆ ಮಾಡಿದ್ರಲ್ಲ, ಅಂತ ವಿದ್ಯಾರ್ಥಿಗಳಿಗೆ ನಾಳೆ ಒಂದಿನ ಟೈಮ್ ಅನ್ನು ಕೊಟ್ಟಿದ್ದಾರೆ. ಅವರು ಹೋಗಿ ಫಸ್ಟ್ ರೌಂಡ್ ಅಲ್ಲಿ ಸೆಲೆಕ್ಟ್ ಮಾಡಿರುವಂತಹ ಕಾಲೇಜಿಗೆ ಅಡ್ಮಿಷನ್ ತಗೊಳ್ಬಹುದು. ಸೊ ಕ್ಲಿಯರ್ ಆಗಿ ನೋಟಿಫಿಕೇಶನ್ ಕೊಟ್ಟಿದ್ದಾರೆ. ಸೊ ಇದ್ರ ಮೇಲೆ ಒಂದು ಡಿಸೈಡ್ ಆಗುತ್ತೆ ಏನಂತಂದ್ರೆ, ಇನ್ನು 10ನೇ ತಾರೀಕಿಂತ ಆಗುದ್ಲೇ ಹೈಲಿ ಇಂಪಾಸಿಬಲ್. ಸೊ ಲೇಟ್ ಆಗುತ್ತೆ ಅನ್ಕೋಬಹುದು. ಎಲ್ಲಿ ತನಕ ಲೇಟ್ ಆಗುತ್ತೆ ಅಂತ ಹೇಳೋದು ತುಂಬಾ ಕಷ್ಟ. ಯಾಕಂತಂದ್ರೆ ಪ್ರೊಸೆಸಿಂಗ್ ಅಷ್ಟೊಂದು ಸ್ಲೋ ಇರುತ್ತೆ, ಎಲ್ಲಾ ಕಾಲೇಜ್ಗಳಿಂದ ಅಪ್ಡೇಟ್ ಆಗ್ಬೇಕಂತ ತುಂಬಾನೇ ಕಷ್ಟ. ಯಾಕಂತಂದ್ರೆ ಸೆವೆರಲ್ ನಂಬರ್ ಆಫ್ ಕಾಲೇಜಸ್ ಗಳಿವೆ, ಎಲ್ಲರೂ ರಿಪೋರ್ಟಿಂಗ್ ಮಾಡಬೇಕು. ಎಷ್ಟು ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿಸಿದ್ದಾರೆ ಮತ್ತೆ ಎಷ್ಟು ಸೀಟ್ಗಳು ಬ್ಯಾಲೆನ್ಸ್ ಇವೆ ಅನ್ನೋದನ್ನ ಕಾಲೇಜ್ನವರು ಏನ್ ಮಾಡ್ಬೇಕು, ಅಪ್ಡೇಟ್ ಮಾಡ್ಬೇಕಾಗತ್ತೆ. ಹೀಗಾಗಿ ಅದು ಅವರು ಕೂಡ ಕಾಲಾವಕಾಶ ಮತ್ತೆ ಸೆಕೆಂಡ್ ಸಾಟರ್ಡೆ ಆಮೇಲೆ ಸಂಡೇ ಇವೆಲ್ಲ ಇನ್ಕ್ಲೂಡ್ ಆಗಿ ಇನ್ನೂ ಒಂದು ವಾರ ತನಕ ಟೈಮ್ ಆಗ್ಬೋದು ಅಂತ ಅನ್ಕೋಬಹುದು.